ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೆ, ಯಾಕಪ್ಪ ಮತ್ತೆ ಇವತ್ತಿವ ಹೊರಗೆ ಬಂದಲ್ಲ ಅಂತೇಳಿ ವಿಚಾರ ಮಾಡ್ಲಿಕ್ಕತ್ತೀರಿ, ಮಾಡಲೇಬೇಕಾದದ್ದು. ಏನು ನಡೀತಾ ಇದೆ ರಾಜ್ಯದಲ್ಲಿ, ಎಂಥೆಂಥ ವೇದಿಕೆಗಳು, ಎಂಥೆಂಥ ಭಾಷಣಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು, ಮಾತೆತ್ತಿದರೆ ಹರಿಶ್ಚಂದ್ರನ ವಂಶಸ್ಥರು ಅಂತಕ್ಕಂಥ ಸ್ಥಿತಿಯಲ್ಲಿ ವೇದಿಕೆಗಳು ಮುಗಿದಾಯಿತು. ಈಗ ಇವತ್ತು ಬಂದಿರತಕ್ಕಂಥ ಒಂದು ಸಂಗತಿ ಏನೆಂದರೆ, ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಆದೇಶಕ್ಕೆ ಹಲವಾರು ಅಧಿಕಾರಿಗಳು ಕೌಡಿ ಕಿಮ್ಮತ್ತನ್ನು ಕೊಡದೇ ಇರತಕ್ಕಂಥ ಒಂದು ಸಂಗತಿಯನ್ನು ತೆಗೆದುಕೊಂಡು ನಾನು ತಮ್ಮೆದುರಿಗೆ ಬಂದಿರುತ್ತೇನೆ. ಏನಪ್ಪ, ಏನು ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಏನು ಕಿಮ್ಮತ್ತು ಕೊಡಲಿಲ್ಲ, ಏನು ಪಾಲಿಸಲಿಲ್ಲ ಅಂತಕ್ಕಂಥ ವಿಚಾರ ತಮ್ಮೆಲ್ಲರ ತಲೆಗೆ ಬಂದೇ ಬರುತ್ತದೆ. ಏನಪ್ಪ ಅಂದರೆ, ಸರ್ಕಾರಗಳು ಕಾನೂನಿನ ಅಡಿಯಲ್ಲಿ 60 ವಯಸ್ಸಾಗಿರ್ತಕ್ಕಂಥ ನೌಕರರಿಗೆ ನಿವೃತ್ತಿ ಎಂದು ಘೋಷಿಸಲಾಗಿದೆ. ಕಾರಣ ಏನಂದರೆ, 60 ವಯಸ್ಸಾದ ನಂತರ ಅಷ್ಟೊಂದು ಶಕ್ತಿ ಇರೋದಿಲ್ಲ, ಕೆಲಸ ಮಾಡಲಿಕ್ಕೆ ಸಶಕ್ತಿ ಇರುವುದಿಲ್ಲ ಅಂತಕ್ಕಂಥ ಒಂದು ಮಹತ್ತರವಾದ ವಿಚಾರವನ್ನು ಇಟ್ಟುಕೊಂಡು ಕಾನೂನು ರಚಿಸಲಾಗಿದೆ. ಆದರೆ ಇವತ್ತಿನ ಈ ಸರ್ಕಾರದಲ್ಲಿ, ಈ ಸದ್ಯ ವರ್ತಮಾನ ಕಾಲದಲ್ಲಿ ಇರತಕ್ಕಂಥ ಸರ್ಕಾರದಲ್ಲಿ, ಸರ್ಕಾರವೇ ನೀಡಿರ್ತಕ್ಕಂಥ ಮಾಹಿತಿ ಪ್ರಕಾರ, ಸರಿ ಸುಮಾರು 1400 ನಿವೃತ್ತ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಡಿ ಸಿ ಆಗಿರ್ಬೋದು, ಎಫ್ ಡಿ ಸಿ ಆಗಿರ್ಬೋದು, ಐ ಎ ಎಸ್ ಕೂಡ, ಕೆ ಎ ಎಸ್ ಕೂಡ ಅಧಿಕಾರಿಗಳು ನಿವೃತ್ತಿ ಆದರೂ ಕೂಡ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದಾಗ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ ಓದಿದಂಥ ಮಕ್ಕಳು, ವಿದ್ಯಾವಂತರು ಎಲ್ಲಿಗೆ ಹೋಗಬೇಕು? ಸರ್ಕಾರ ಕೊಡ್ತಕ್ಕಂಥ ಬಿಟ್ಟಿ ಯೋಜನೆ 1500 ರೂಪಾಯಿ 3000 ತೆಗೆದುಕೊಂಡು ಕೊಡ್ಬೇಕಾ? ನಿವೃತ್ತ ಅಧಿಕಾರಿಗಳಿಗೆ ಪಿಂಚಣಿ ಇರುತ್ತೆ, ಅದರ ಜೊತೆಗೆ ಒಳ್ಳೆಯ ಮೊತ್ತದ ಸಂಬಳ ಕೊಡ್ತಾರೆ ಮತ್ತು ವೆಹಿಕಲ್ಗಳನ್ನು ಕೂಡ ಕೊಡ್ತಾರೆ. ಯಾವ ನ್ಯಾಯ ರೀ ಇದು? ಯಾವ ಕಾನೂನಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ? ಮುಖ್ಯಮಂತ್ರಿಗಳು ಸ್ವತಃ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸ್ವತಃ ಜನವರಿಯಲ್ಲಿ ಒಂದು ಆದೇಶವನ್ನು ಹೊರಡಿಸ್ತಾರೆ, ಏನಂತ, ನಿವೃತ್ತರಿಗೆ ತೆಗೆದುಹಾಕಿ. ಯಾಕ್ರಿ 4 ತಿಂಗಳಾಗ ತೆಗೆದುಹಾಕಲಿಲ್ಲ? ಇಡೀ 4 ತಿಂಗಳ ಅವಧಿಯಲ್ಲಿ ಕೇವಲ 47 ನಿವೃತ್ತ ನೌಕರರನ್ನು ಬಿಡುಗಡೆಗೊಳಿಸಿದ್ದಾರೆ. ಆದರೆ ಎಷ್ಟು ಅಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವುದನ್ನು ನಾಡಿನ ಜನತೆ ಇವತ್ತು ನಾವು ತಿಳಿದುಕೊಳ್ಬೇಕಾಗತಕ್ಕಂಥ ವಿಚಾರ. ಮುಖ್ಯಮಂತ್ರಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಪರಿಸ್ಥಿತಿ ಹೀಗಾದಾಗ ಸಾಮಾನ್ಯ ನಾಗರಿಕನ ಗತಿ ಏನ್ರಿ? ಹಲವಾರು ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಹಾಗೇನಿಲ್ಲ, ಹಲವಾರು ಭ್ರಷ್ಟ ಅಧಿಕಾರಿಗಳು, ಹಲವಾರು ನಾಲಾಯಕ ಅಧಿಕಾರಿಗಳು ಸಾರ್ವಜನಿಕರಿಗೆ ಕಿಂಚಿತವೂ ಕೇರ್ ಮಾಡದೇನೆ ಗೋಳು ಹೊಯ್ಕೋತಾ ಇದ್ದಾರೆ. ಇದನ್ನು ನೋಡುವರು ಯಾರು? ಶಾಸಕರುಗಳು ನೋಡ್ತಾರ? ಶಾಸಕರುಗಳು, ಆಯಾ ಮತಕ್ಷೇತ್ರದ ಹಲವಾರು ಶಾಸಕರುಗಳು ತಮ್ಮ ತಮ್ಮ ಇಲಾಖೆಯ ಕಚೇರಿಗಳಿಗೆ, ತಾಲೂಕಾ ಕಚೇರಿಗಳಿಗೆ ವಿಜಿಟ್ ಎಂದಾದರೂ ಸರ್ಪ್ರೈಸ್ ಕೊಟ್ಟಿದ್ದಾರಾ? ಇವರಿಗೆ, ಬಹುಪಾಲು ಶಾಸಕರುಗಳಿಗೆ ಶಾಲು, ಹಾರ, ಉದ್ಘಾಟನಾ, ಊಟ ಇದ್ದರೆ ಮಾತ್ರ ಹೋಗ್ತಕ್ಕಂಥ ಪ್ರವೃತ್ತಿಯನ್ನು ಈಗಿನ ಜನಪ್ರತಿನಿಧಿಗಳು, ಬಹುತೇಕರು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಒಳ್ಳೆಯ ಜನಪ್ರತಿನಿಧಿಗಳು ಇದ್ದಾರೆ, ಆದರೆ ಬಹುಜನ ಶಾಸಕರುಗಳು ಈ ಥರ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಹಗಲಿರಳು ನೀವು ನೋಡಬಹುದು. ಸತ್ತಾಗ ಬರ್ತಾರೆ, ಲಗ್ನಕ್ಕೆ ಬರ್ತಾರೆ, ಸರ್ಕಾರಿ ಹಣ ಪೋಲಾಗಿದೆ, ನೀವು ಕೊಟ್ಟಿರ್ತಕ್ಕಂಥ ಯೋಜನೆ ಹಾಳಾಗಿದೆ, ಅಲ್ಲಿ ಕೆಲಸ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿದರೆ ಒಬ್ಬರಾದರೂ ಶಾಸಕರು ಹೋಗಿ ನೋಡಿದ್ದಾರ? ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ? ಯಾಕ್ರಿ ಈ ಥರ ಮಾಡ್ತೀರಿ? ನೀವು ನಮ್ಮಿಂದ, ಜನರಿಂದ ತಪ್ಪಿಸ್ಕೊಳ್ಳಬಹುದು, ಆದರೆ ಸರ್ಕಾರದ ಹಣ ಪಾಷಾಣಕ್ಕೆ ಸಮ. ನೀವು ಎಷ್ಟು ಹಣ ಅನಧಿಕೃತವಾಗಿ ಮಾಡಿದರೂ ಕೂಡ ಅದು ನಿಮ್ಮನ್ನು ಕಾಡದೆ ಬಿಡದು, ಇದನ್ನು ನೀವು ತಿಳ್ಕೊಳ್ಬೇಕು. ಇವತ್ತೇನಾಗ್ತಾ ಇದೆ, ನಿವೃತ್ತ ನೌಕರರು ಬಹುತೇಕ
ನಿವೃತ್ತ ನೌಕರ ಕೆಲಸ ಮಾಡ್ತಕ್ಕಂಥವ್ರು ಎಂಥವ್ರನ್ನ ಇಟ್ಕೊಂಡಿದ್ದಾರೆ ಅಂದರೆ ಅವ್ರು ಯಾವುದೋ ಬೇರೆ ರುಚಿ ತೋರಿಸ್ತಾರಂತೆ ಹೇಳಲಾಗುತ್ತಿದೆ. ಏನಪ್ಪ ಬೇರೆ ರುಚಿ, ತಿಳ್ಕೊಳ್ಬೇಕು, ನಾವು ಹೇಳೋಕ್ಕಾಗೋದಿಲ್ಲ. ಇವತ್ತು ಯುವಕರು ಕೆಲಸ ಇಲ್ಲದೆ ಗತಿಗೆಟ್ಟು ತಿರುಗ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ನಿವೃತ್ತರನ್ನು ತೆಗೆದುಕೊಳ್ತಾ ಇದ್ದೀರಿ, ಏಜೆನ್ಸಿಗಳಿಂದ ಡಿ ಗ್ರೂಪ್ ನೌಕರನ್ನು ತಗೊಳ್ತಾ ಇದ್ದೀರಿ, ಎಸ್ ಡಿ ಸಿಗಳನ್ನು ತಗೋತಾ ಇದ್ದೀರಿ, ಟೈಪಿಸ್ಟ್ಗಳನ್ನು ಏಜೆನ್ಸಿಗಳಿಂದ ಆ ಕೆಲಸ ಮಾಡ್ತಕ್ಕಂಥ ಆ ಹುದ್ದೆಯಲ್ಲಿ ಏಜೆನ್ಸಿಗಳಿಂದ ಬಂದಿರ್ತಕ್ಕಂಥ ಆ ಯುವಕರಿಗೆ ಆ ನೌಕರರಿಗೆ ಏನಾದರೂ ಭದ್ರತೆ ಇದೆಯಾ? ಇಲ್ಲ. ಮತ್ತು ಅವರು ಈ ಸರ್ಕಾರಕ್ಕೆ ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಾರ? ಇಲ್ಲ. ಯಾಕಂದರೆ ಯಾವಾಗ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಈ ಏಜೆನ್ಸಿ ಚೇಂಜ್ ಆಯಿತು ಅಂದರೆ ಬಿಟ್ಟು ಹೋಗ್ಬೇಕು. ಅರೆ, ಸರ್ಕಾರ ಅಭದ್ರವಾಗಿದೆಯೇ? ಸರ್ಕಾರದಲ್ಲಿ ಹಣ ಇಲ್ವೇ? ಕೋಟ್ಯಾಂತರ ರೂಪಾಯಿ ಯೋಜನೆಗಳನ್ನು ಘೋಷಣೆ ಮಾಡ್ತೀರಿ, ಪರ್ಮನೆಂಟ್ ನೌಕರನ ತಗೊಳ್ಳೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲವೇ ಸರ್ಕಾರಕ್ಕೆ? ಮಾನ್ಯ ಮುಖ್ಯಮಂತ್ರಿಗಳೇ, ಡೈನಾಮಿಕ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನೀವು ಜನಮೆಚ್ಚಿದ ಒಬ್ಬ ಮುಖ್ಯಮಂತ್ರಿ, ಅನ್ನದಾತ, ಭಾಗ್ಯದಾತ, ಇವೆಲ್ಲ ಇಟ್ಕೊಂಡು ನಿಮ್ಮ ಆದೇಶಕ್ಕೆ ಕವಡೆ ಕಿಮ್ಮತಿ ಇಲ್ಲಲ್ಲ ಸರ್, ನೀವು ನೋಡ್ಕೊಳ್ಬೇಕು ದಯವಿಟ್ಟು. ನೀವು ಜನಪ್ರಿಯತೆಗಾಗಿ ಪುಕ್ಕಟ್ಟೆ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿದರೆ ಒಳ್ಳೆಯದೇನೋ ಅನಿಸುತ್ತೆ. ಬಹಳ ಜನರು ಮಾತಾಡ್ತಾ ಇದ್ದಾರೆ, ದುಡಿಲಾರದೆ ಕೊಡ್ತಾರಲ್ಲಪ್ಪ ಯಾಕ, ಏನಿದೆ ಇಲ್ಲಿ? ಹಾಂ, ಏನಾಗ್ತಾ ಇದೆ ಅಂದರೆ, ಒಂದು ಉದಾಹರಣೆ, ಒಬ್ಬ ವರ ನಾನು ವರದಕ್ಷಿಣೆ ತೆಗೆದುಕೊಳ್ಳೋದಿಲ್ಲ ಅಂದಾಗ ಆ ವಧು ಕೊಡುವವರು ವಿಚಾರ ಮಾಡ್ತಾರೆ, ಇವನಲ್ಲಿ ಏನಾದರೂ ಬಹುಶಃ ಏನಾದರೂ ಸರಿ ಇಲ್ಲ. ಯಾಕಂದರೆ ಈ ಕಾಲದಲ್ಲಿ ಪುಕ್ಕಟ್ಟೆ ಮಾಡ್ಕೊಳ್ತಾನಲ್ಲ ಅಂತಕ್ಕಂಥ ವಿಚಾರ ಯಾವಾಗ ಬರ್ತದೆ, ಹಾಗಿದ್ದಾಗ ನೀವು ಕೊಡ್ತಕ್ಕಂಥ ಪುಕ್ಕಟ್ಟೆ ಈ ಯೋಜನೆಗಳು ಜನರ ಈ ವಿಚಾರಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಂದಿಲ್ಲ ನಾಳೆ ಇದರ ಪ್ರತಿರೋಧ ಸಿಕ್ಕೇ ಸಿಗುತ್ತದೆ. ಈಗ ವಿಷಯಕ್ಕೆ ಬರೋಣ. ಈ ಒಂದು ನಿವೃತ್ತ ನೌಕರನ್ನು ಕೆಲಸಕ್ಕೆ ತಗೊಳ್ತಕ್ಕಂಥ ಸಂಗತಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಇಲಾಖೆಯಲ್ಲಿ ಬಹುತೇಕರು ಈ ಒಂದು ನಿವೃತ್ತರು ಕೆಲಸ ಮಾಡೋದರಿಂದ ಬಹಳಷ್ಟು ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಬಹಳ ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂಥ 2.58 lakhs ಹುದ್ದೆಗಳನ್ನು ಹಂತ ಹಂತವಾಗಿ ನೀವು ತೆಗೆದುಕೊಳ್ಳಬೇಕು. ತೆಗೆದುಕೊಂಡ್ರೆ ಯುವಕರಿಗೆ ಕೆಲಸ ಸಿಗುತ್ತೆ, ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರ ಅಧ್ಯಕ್ಷರಾಗಿರ್ತಕ್ಕಂಥ CS ಸಡಕ್ಚರಿ ಅವರು ಹೇಳಿರ್ತಾರೆ. ಇನ್ನೊಬ್ಬರು ಮುಂದೆ ಹೋಗಿ ಸಚಿವಾಲಯಗಳಲ್ಲಿ ನಿವೃತ್ತರ ಸಂಖ್ಯೆ ಏರಿಕೆಯಾಗುತ್ತದೆ, ಈ ಅವಕಾಶವನ್ನು ಹಿಂಪಡೆಯಬೇಕು ಅಂತಕ್ಕಂಥ ವಿಚಾರವನ್ನು ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರಾದ ರಮೇಶ್ ಸಂಘ ಅವರು ಕೂಡ ಹೇಳಿರ್ತಾರೆ. ಇದರಿಂದ ಸರ್ಕಾರಕ್ಕೆ ನಿವೃತ್ತ ನೌಕರರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದರಿಂದ ಸರ್ಕಾರದ ಬೊಕ್ಕಸಿಗೆ 100 crore ಅಧಿಕ ಎಂದು ಸರ್ಕಾರದ ಮೂಲಗಳಿಂದ ಹೇಳಲಾಗುತ್ತಿದೆ. ಆದ್ದರಿಂದ ದಯವಿಟ್ಟು ಸರ್ಕಾರ ಆಳ್ತಕ್ಕಂಥವರು, ಮುಖ್ಯಮಂತ್ರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಈ ಬಗ್ಗೆ ಗಮನ ಹರಿಸಿ ನಿವೃತ್ತರನ್ನು ತೆಗೆದುಹಾಕಿ ಪರ್ಮನೆಂಟ್ ಆಗಿ ಇರ್ತಕ್ಕಂಥ ನೌಕರನ್ನು ತಾವು ಇಲಾಖೆಗೆ ಸೇರಿಸಿಕೊಂಡು ಸರ್ಕಾರಕ್ಕೆ ಒಂದು ಶಕ್ತಿಯನ್ನು ತುಂಬುವ ಕೆಲಸ ಮಾಡ್ತೀರಿ ಅಂತಕ್ಕಂಥ ಭಾವನೆಯನ್ನು ಹೊಂದುತ್ತಾ